ನಿಜಕ್ಕೂ ಸರ್ಕಾರಗಳು ಒಂದು ಶಾಂತಿಯುತ ತಾಳ್ಮೆಯಿಂದ ಅಹಿಂಸಾ ಮಾರ್ಗದಲ್ಲಿ ನಡೀತಿರೋ ಹೋರಾಟವನ್ನು ಹತ್ತಿಕ್ಕಕ್ಕೆ ತಮ್ಮ ಅಧಿಕಾರ ಮತ್ತು ತಮ್ಮ ಶಕ್ತಿಯನ್ನೆಲ್ಲ ಪ್ರಯೋಗಿಸ್ತಾ ಇದ್ದಾರೆ. ಇದು ಏನೇ ಮಾಡಿದ್ರೂ ಈ ರೀತಿ ದಮನಕಾರ ನೀತಿಗಳಿಂದ ಏನು ಶಾಂತಿಯುತವಾಗಿ ಸಾರಿಗೆ ನೌಕರ ಅನಿರ್ದಿಷ್ಟಾವಧಿ ಮುಷ್ಕರ ನಡೀತಾ ಇದ್ದವೋ ಈ ಹೋರಾಟನ ಹತ್ತಿಕ್ಕಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಎಷ್ಟೇ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೂ ನಾವು ಶಾಂತಿ ತಾಳ್ಮೆ ಅಹಿಂಸಾ ಮಾರ್ಗದಲ್ಲೇ ನಾವು ಮುಂದುವರಿತೀವಿ. ನೋಡೋಣ ಸರ್ಕಾರಗಳು ನಮ್ಮ ಮೇಲೆ ಯಾವತ್ತೂ ಕರುಣೆ ತೋರಿಸ್ತಾರೋ ನಾವು ನಮ್ಮ ಕಾದು ನೋಡ್ತೀವಿ. ಅಲ್ಲಿವರೆಗೂ ಇದೇ ರೀತಿಯಲ್ಲಿ ಶಾಂತಿಯುತವಾಗಿ ನಮ್ಮ ಗೌರವಾಧ್ಯಕ್ಷರು ಯಾವ ರೀತಿ ನಮ್ಗೆ ಹೇಳ್ಕೊಟ್ಟವರು ಅದೇ ರೀತಿಯಲ್ಲಿ ನಾವು ಹೋರಾಟನ ಮುಂದುವರಿಸ್ತೀವಿ ಸರ್. ಡಿ ಸಿ ಎಂ ಅವರು ಒಂದು ಮಾತು ಹೇಳಿದರು, ನೌಕರರು ಹಾಜರಾಗಲಿಕ್ಕೆ ಸಜ್ಜಾಗಿದ್ದಾರೆ, ಆದರೆ ಅವರ ಸಂಘದ ಅವರು ಯೂನಿಯನ್ ಅವರು ಒತ್ತಡ ಹಾಕ್ತಿದ್ದಾರೆ ಅವ್ರ ಮೇಲೆ. ಸರ್, 130,000 ಜನ ನಾವು ಹೋಗಿ ಎಲ್ಲಾನು ಹಿಡ್ಕೊಳಕ್ಕಾಗಲ್ಲ. ಅವರ ಮನಸ್ಸುಗಳನ್ನ ಬದಲಾಯಿಸೋಕ್ಕೆ ನಮ್ಮ ಕೈಲಾಗಲ್ಲ. ಹೋಗಬೇಕು ಅಂತಿರೋರಿಗೆ ಅವರು ಸ್ವಯಂ ಪ್ರೇರಿತರಾಗಿ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಈಗಾಗಲೇ ನೋಡಿ ಸುಮಾರು 150 ಹೆಚ್ಚು ನೌಕರರನ್ನು ಇವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಅಂದರೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆಲ್ಲ ಟ್ರಾನ್ಸ್ಫರ್ಗಳು ಮಾಡಿದ್ದಾರೆ. ಸುಮಾರು 60 ಜನಕ್ಕೆ ಮೇಲ್ಪಟ್ಟವ್ರನ್ನ ಡಿಸ್ಮಿಸ್ ಮಾಡಿದ್ದಾರೆ, ಸಸ್ಪೆಂಡ್ಗಳು ಮಾಡಿದ್ದಾರೆ. ಆದ್ರೂ ನೌಕರರು ಜಗ್ಗದೆ ಯಾಕೆ ನಿಂತವ್ರೆ, ಯಾಕೆ ಹೆದರದೆ ನಿಂತವ್ರೆ, ಅದು ಸರ್ಕಾರ ಗಮನಿಸಬೇಕು. ಯಾವ ರೀತಿ ಇವರಿಗೆ ಈ ಒಗ್ಗಟ್ಟು ಮೂಡ್ತಾ ಇದೆ, ಯಾಕೆ ಇವರೆಲ್ಲ ಮಾಡ್ತಾ ಇದ್ದಾರೆ ಈ ರೀತಿ, ಅದನ್ನು ಫಸ್ಟು ಮನಸ್ಸಿಂದ ನೋಡಬೇಕು. ಮೆದುಲಿಂದ ನೋಡಿದ್ರೆ ಇದು ಯಾರಿಗೂ ಅರ್ಥ ಆಗಲ್ಲ, ಮನಸ್ಸಿಂದ ನೋಡಿದ್ರೆ ಮಾತ್ರ ಸಾರಿಗೆ ನೌಕರ ಕಷ್ಟ ಅರ್ಥ ಆಗೋದು. ಏನು ನಾವೇನು ಕೇಳಬಾರದು, ಏನು ಕೇಳಿರಲಿಲ್ಲ ಸರ್ಕಾರದ ಬಳಿ. ಸ್ವಾಭಿಮಾನದಿಂದ ನಾವು ಪ್ರಪಂಚದಲ್ಲಿ ಬದುಕೋಕ್ಕೆ ನಾಲ್ಕು ಕಾಸು ಏನು ಸರ್ಕಾರಿ ನೌಕರು ಬರ್ತಾರೆ ಅದನ್ನೇ ನಮಗೆ ಕೊಡಿ ಸ್ವಾಮಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ಸರ್ಕಾರಿ ನೌಕರು ಮಾಡೋಕ್ಕಾಗಲ್ಲ ಅಂದವರು, ಸರಿ ಸರ್ಕಾರಿ ನೌಕರಂತೆ ವೇತನ ಕೊಡ್ತೀವಿ ಅಂತ ಅವರೇ ಒಪ್ಕೊಂಡ್ರು. 6ನೇ ವೇತನ ಆಯೋಗ ಶಿಫಾರಸಿನಂತೆ ನಿಮಗೆ ವೇತನ ಕೊಡ್ತೀವಿ ಅಂತ ಹೇಳಿದರು. ಎಲ್ಲ ಕಡೆ ನಮ್ಮ ಸಾರಿಗೆ ಸಚಿವರು ಪ್ರೆಸ್ ಮೀಟಲ್ಲಿ ಎಲ್ಲ ಹೇಳಿದ್ದಾರೆ, ನಮಗೆ ವೇತನ ಆಯೋಗದಂತೆ ನಿಮಗೆ ಪರಿಷ್ಕರಣೆ ಮಾಡ್ತೀನಿ, ಕೊಟ್ಟ ಮಾತಂತ ತಪ್ಪಲ್ಲ ಅಂತ ಹೇಳಿದ್ದಾರೆ. ಈಗ ಎಲ್ಲೋಯ್ತು ಸ್ವಾಮಿ ನಿಮ್ಮ ಕೊಟ್ಟ ಮಾತು, ಅಂದರೆ ಆವತ್ತು ಹೇಳಿದ ಮಾತಲ್ಲಿ ಇವತ್ತಿಂದ ಏನು ಹೇಳಿ, ನಿಮಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ವಾ, ಬನ್ನಿ ಕೂತ್ಕೊಳ್ಳೋಣ ಮಾತಾಡೋಣ, ನಮಗೂ ಪರಿಸ್ಥಿತಿ ಅರ್ಥ ಆಗುತ್ತೆ, ನಮ್ಗೆ ಇವತ್ತೇ ಕೊಡಿ ನಾಳೆನೇ ಕೊಡಿ ಅಂತ ನಮ್ಗೆ ಕೇಳ್ತಾ ಇಲ್ಲ, ಯಾವಾಗ ಕೊಡ್ತೀವಿ ಅಂತ ಹೇಳಿ ಸ್ವಾಮಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದನ್ನು ಹೇಳೋಕ್ಕಾಗ್ದಿರೋ ಇಲ್ಲ ಕೊಡೋದೇ ಇಲ್ಲ, ನಿಮಗೆ ಕೊಡೋದೇ ನಾವು ಇಷ್ಟೇ ಸಂಬಳ, ನೀವು ಜೀತ ಪದ್ಧತಿಯಲ್ಲೇ ಇರಬೇಕು ಅಂತ ಒಂದು ಮುಂಡದ ಆಟಮಾರಿತನ ಇಡ್ತಾ ಇದ್ದಾರಲ್ಲ. ಇದು ನಿಜಕ್ಕೂ ಸಾರಿಗೆ ನೌಕರು ಈ ಪದಗಳಿಂದಲೇ ಅವರು ಮನಸ್ಸಿಗೆ ಬೇಜಾರಾಗಿ ಕರ್ತವ್ಯಕ್ಕೆ ಬರ್ತಾ ಇಲ್ಲ ಹೊರತು ಸ್ಕೂಟದ ಯಾವುದೇ ಒಬ್ಬ ಪದಾಧಿಕಾರಿಗಳು ಹೋಗಿ ಯಾರನ್ನು ನೀವು ಡ್ಯೂಟಿ ಮಾಡಬೇಡಿ ಅಂತ ಹಿಡ್ಕೊಂಡೇ ಇಲ್ಲ ಸರ್. ಈಗ ಇವತ್ತು ಏನೇನು ಪ್ಲಾನ್ ಇತ್ತು ಸರ್? ಇಲ್ಲಿ ನಮ್ಮ ಗೌರವಾಧ್ಯಕ್ಷರು ಅವರ ರೈತ ಸಂಘದ ಮುಖಂಡರುಗಳ ಜೊತೆಯಲ್ಲಿ ಅವರ ಒಂದು ಹೋರಾಟಗಳ ಬಗ್ಗೆ ಮತ್ತು ಸಾರಿಗೆ ನೌಕರರಿಗೆ ಇನ್ನು ಈ ಭಾಗದಲ್ಲಿ ಇರುವ ಸಮಸ್ಯೆಗಳು ಮತ್ತು ಹೋರಾಟಗಳು ಹೇಗೆ ನಡೀತಾ ಇದ್ದವು, ಪೂರ್ವ ಯೋಜನೆಗಳೆಲ್ಲ ಇದ್ವು. ಮತ್ತು ಒಂದು ಸ್ವಲ್ಪ ನಮ್ಮ ಮೊನ್ನೆ ಸೌದತ್ತಿಯಲ್ಲಿ ನಮ್ಮ ಒಬ್ಬ ನೌಕರರು ಆತ್ಮಹತ್ಯೆಗೆ ಏನು ನೌಕರ ಅಧಿಕಾರಿಗಳ ಕಿರುಕುಳದಿಂದ ಮತ್ತು ಈ ಮುಷ್ಕರದ 6ನೇ ವೇತನ ಕೊಡಲ್ಲ ಅಂದಿದ್ದಕ್ಕೆ ಜೀವನನೇ ಜಿಗುಪ್ಸೆಗೊಂಡು ತನ್ನ ಮಕ್ಕಳನ್ನ ಮಡದಿ ಕುಟುಂಬಸ್ಥರನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವ್ರಿಗೊಂದು ಸಂತಾಪ ಸೂಚಿಸೋಕ್ಕೆ ಇದೇ ವಿಚಾರಗಳಲ್ಲಿ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ನಾವು ಬಂದಿದ್ವಿ. ಆದರೆ ಸರ್ಕಾರ ಅದಕ್ಕೆಲ್ಲ ಸರ್ ಸರ್ಕಾರ ಬರ್ತಾ ಇಲ್ಲ, ನೀವು ಬರ್ತಾ ಇಲ್ಲ, ಇದ್ರ ಮಧ್ಯೆ ಜನ ಸಫರ್ ಆಗ್ತಾ ಇಲ್ಲ. ಖಂಡಿತ ನಾವು ಹೇಳ್ತಾ ಇರೋ ವಿಚಾರ ಏನಂದ್ರೆ ಜನ ಸಫರ್ ಪಡ್ತಾ ಇರೋದನ್ನೋದು ನಮಗೂ ಚೆನ್ನಾಗಿ ಅರಿವಿದೆ. ಯಾಕಂದರೆ ಇದು ಒಂದು ಜೀವನಾಡಿ ಸಾರಿಗೆ ಅನ್ನೋದು. ಈ ಬಸ್ಗಳಲ್ಲಿ ಓಡಾಡೋದು ಬೇರೆ ಯಾರೂ ಅಲ್ಲ, ನಮ್ಮಂತೆ ಸಾರ್ವಜನಿಕರು. ನಾವು ಕೋಟಿ ಕುಲ ಅಲ್ಲ, ನಾವು ಒಂದು ಸಾಮಾನ್ಯ ಮಧ್ಯಮ ವರ್ಗದವರು. ನಮ್ಮ ಕುಟುಂಬ ಸದಸ್ಯರು ಅವರೇ ಓಡಾಡ್ತಾ ಇರೋದು, ಅವರು ಅನುಭವಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಹೊಟ್ಟೆಯ ನೋವನ್ನು ಪ್ರತಿ 4 ವರ್ಷಕ್ಕೊಮ್ಮೆ ನಿಮ್ಮ ಮೇಲೆ ಬಿಟ್ಟು ಮತ್ತೆ ನಿಮಗೆ ತೊಂದರೆ ಕೊಡೋದು ನಮ್ಮ ಉದ್ದೇಶ ಅಲ್ಲ. ನಾವು ಅದನ್ನೇ ಸರ್ಕಾರದ ಹತ್ರ ಕ್ಲಿಯರಾಗಿ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಸ್ವಾಮಿ, ಈ ಮುಷ್ಕರ ಅನ್ನೋದು ಸಾರ್ವಜನಿಕರಿಗೆ ಇದೇ ಕೊನೆಯಾಗಲಿ, ಈ ವೇತನ ಆಯೋಗ ಅನ್ನೋದು ಒಂದು ಸರಿ ನಮಗೆ ನಮ್ಮ ಸಂಸ್ಥೆಯಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಮುಷ್ಕರನೇ ಇರಲ್ಲ. 2012, 2016, 2020 ಈ ವೇತನಕ್ಕೋಸ್ಕರನೇ ಮುಷ್ಕರ ನಡೆದಿರೋದು ಇರಲ್ಲ ಅಂತ ನಾನು ಬಾರಿ ಬಾರಿ ಮನವರಿಕೆ ಮಾಡಿಕೊಡ್ತೇನೆ. ಸರಿ, ಯಾವಾಗ ಕೊಡ್ತೀರಾ? ಮಾತಾಡಿ ಅಲ್ಲ ಸಮಯ, ಅದನ್ನೇ ನಾವು ಕೇಳ್ತಾ ಇರೋದು.
ಅದನ್ನೇ ಕೂತು ಮಾತುಕತೆ ಮಾಡೋಣ. ಎಲ್ಲಿಗೆ ಬರಬೇಕು, ಹೆಂಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು ಹೇಳ್ಬಿಡಿ. ಇಲ್ಲ, ಈ ಕಡೆ ನೀವು ಮಾತುಕತೆಗೆ ರೆಡಿ ಅಂತ ಹೇಳ್ತೀರಿ, ಅವರು ಮಾತುಕತೆಗೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ, ಮಾತುಕತೆನೇ ಆಗ್ತಾ ಇಲ್ಲ. ಅಲ್ಲ, ಅದೇ ನಮಗೆ ಬಂದಿರೋದು ಸ್ವಾಮಿ. ನಾವು ಬಂದು ಸಾಮಾನ್ಯ ನೌಕರರು, ನೀವು ಒಬ್ಬರು ಸಾರಿಗೆ ಸಚಿವರು, ಮುಖ್ಯಮಂತ್ರಿಗಳು, ನಾವು ಇಂಥ ಟೈಮಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿದ್ದೀವಿ ಅಂದಾಗ ನಾವು ಓಡೋಗ್ತೀವಿ. ನಮ್ಮ ಟೈಮ್ ಇದೆ, ನೀವು ಬನ್ನಿ ಅಂತ ನಾವು ಎನಿ ಕಂಡೀಷನ್ ಎನಿ ಟೈಮ್ ಮಧ್ಯರಾತ್ರಿ 2 ಗಂಟೆಗೆ ಕರೆದ್ರೂ ನಾವು ಹೋಗಿ ಈ ವಿಚಾರದಲ್ಲಿ ಸಂಧಾನ ಚರ್ಚೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸಂಧಾನ ಚರ್ಚೆ ಸಫಲ ಆಗಿದ್ದು ಮತ್ತೊಂದು ಗಂಟೆಯಲ್ಲಿ ನಮ್ಮ ಎಲ್ಲ ವಾಹನಗಳು ರೋಡ್ಗಿಳಿತವೆ ಸರ್. ಏನೂ ಆಗಲ್ಲ ಸರ್, ಅವರು ಹಾಕಿಕೊಟ್ಟಿರುವ ಸಿದ್ಧಾಂತಗಳು ನಮ್ಮ ತಲೆಯಲ್ಲಿ ಮನಸ್ಸಲ್ಲಿ ಒಕ್ಕಿಬಿಟ್ಟಿದೆ. ನಾವು ಅವ್ರು ಹಾಕಿಕೊಟ್ಟಿರುವ ಮಾರ್ಗದಲ್ಲೇ ನಾವು ಅದೇ ಶಾಂತಿಯುತ ತಾಳ್ಮೆಯಿಂದ ನಮ್ಮ ಚಳುವಳಿ, ಅನಿರ್ದಿಷ್ಟಾವಧಿ ಚಳುವಳಿನ ಮುಂದುವರಿಸ್ತೀವಿ ಸರ್. ಥ್ಯಾಂಕ್ ಯು.